ಎಎನ್ಎಂಆರ್ ನ್ಯೂಸ್ಗೆ ಸ್ವಾಗತ. ಎಸ್ಆರ್ಕೆ ಇಂಟೀರಿಯರ್ಸ್ ಚಿಂತಾಮಣಿ. ಚಿಂತಾಮಣಿಯಲ್ಲಿ ಮೊಟ್ಟ ಮೊದಲ ಬಾರಿಗೆ ಯುವಿ ಮಾರ್ಬಲ್ ಶೀಟ್ಸ್ ಇನ್ಸುಲೇಷನ್ ಸ್ಕ್ವೇರ್ ಫೀಟ್ ಕೇವಲ 170 ರಿಂದ ಪ್ರಾರಂಭ. ಪೇಂಟು ಪಟ್ಟಿ ಇಲ್ಲದೆ ಡೈರೆಕ್ಟ್ ಗೋಡೆಗೆ ಇನ್ಸ್ಟಾಲ್ ಮಾಡಬಹುದು ಹಾಗೂ ಪದೇ ಪದೇ ಪೇಂಟಿಂಗ್ ಮಾಡಿಸುವ ಅವಕಾಶವಿರುವುದಿಲ್ಲ. ಲೋ ಮೇಂಟೆನೆನ್ಸ್, ಗ್ರಾಹಕರಿಗೆ ಅನುಕೂಲವಾಗುವ ಅತಿ ಕಡಿಮೆ ಬೆಲೆಯಲ್ಲಿ ಮನೆ ಹಾಗೂ ಇಂಟೀರಿಯರ್ಸ್ಗೆ ಸಂಬಂಧಿಸಿದ ಎಲ್ಲ ಕೆಲಸಗಳನ್ನು ಮಾಡಿಕೊಡುತ್ತೇವೆ. ನಮ್ಮಲ್ಲಿ ಯುವಿ ಮಾರ್ಬಲ್ ಶೀಟ್ಸ್, 3D ಮಾರ್ಬಲ್, ವರ್ಟಿಕಲ್ ಗ್ರಾಸ್, ಪಾಲ್ ಸೀಲಿಂಗ್, ಸ್ಟೋನ್ ಪ್ಯಾನಲ್ಸ್, ಮಾಡ್ಯುಲರ್ ಕಿಚನ್, ವಾರ್ಡ್ರೋಬ್, TV ಯೂನಿಟ್, ಹೈಡ್ರಾಲಿಕ್ ಬೆಡ್ ಫರ್ನಿಚರ್ ಹಾಗೂ ಮನೆಗೆ ಸಂಬಂಧಿಸಿದ ಎಲ್ಲ ರೀತಿಯ ಕೆಲಸಗಳನ್ನು ಮಾಡುತ್ತೇವೆ. ಇನ್ನೇಕೆ ತಡೆ, ಹಿಂದೆ ಭೇಟಿ ನೀಡಿ ನಿಮ್ಮ ನೆಚ್ಚಿನ SRK ಇಂಟೀರಿಯರ್, ಚೇಳೂರು ರಸ್ತೆ 3ನೇ ಕ್ರಾಸ್, ಚಿಂತಾಮಣಿ. ಮೊಬೈಲ್ ಸಂಖ್ಯೆ 7019549295. ಕೋವಿಡ್ ಸೋಂಕು ಚಿಂತಾಮಣಿಯಲ್ಲಿ ಹೆಚ್ಚಳ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ದಿನೇ ದಿನೇ ಕೋವಿಡ್ ಪ್ರಕರಣಗಳು ಹೆಚ್ಚಾಗುತ್ತಿರುವ ಹಿನ್ನೆಲೆಯಲ್ಲಿ ಜಿಲ್ಲೆಯಲ್ಲಿ January 1 ಒಟ್ಟು 39 ಪ್ರಕರಣಗಳು ವರದಿಯಾಗಿವೆ. ಅದರಲ್ಲಿ 37 ಜಿಲ್ಲೆಯದು ಮತ್ತು 2 ಹೊರ ಜಿಲ್ಲೆಯ ಪ್ರಕರಣಗಳಾಗಿವೆ ಎಂದು ಚಿಕ್ಕಬಳ್ಳಾಪುರ ಜಿಲ್ಲಾ ಆರೋಗ್ಯಾಧಿಕಾರಿ ಡಾಕ್ಟರ್ ಮಹೇಶ್ ಕುಮಾರ್ ಅವರು ತಿಳಿಸಿದ್ದಾರೆ. ಇನ್ನು ಚಿಂತಾಮಣಿಯಲ್ಲಿ January 1 11 ಮಂದಿಗೆ ಕೋವಿಡ್ ದೃಢಪಟ್ಟಿದ್ದು, January 3 14 ಮಂದಿಗೆ ಸೋಂಕು ದೃಢಪಟ್ಟಿದೆ. ಓರ್ವರು ಮಾತ್ರ ಆಸ್ಪತ್ರೆಯಲ್ಲಿ ದಾಖಲಾಗಿದ್ದು ಉಳಿದವರು ಮನೆಯಲ್ಲೇ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಕೊರೋನಾ ಸೋಂಕು ಜಿಲ್ಲೆಗೆ ಆವರಿಸಿದ್ದು, ಜಿಲ್ಲೆಯಲ್ಲಿ ಒಟ್ಟು 1451 ಮಂದಿ ಜನಕ್ಕೆ ಆರೋಗ್ಯ ಇಲಾಖೆ RT-PCR ಪರೀಕ್ಷೆ ಮಾಡಿದ್ದು, ಈ ಪೈಕಿ January 1 37 ಮಂದಿಗೆ ಸೋಂಕು ಪಾಸಿಟಿವ್ ಬಂದಿದೆ. ಅದರಲ್ಲಿ ಚಿಂತಾಮಣಿಯಲ್ಲಿ 11 ಮಂದಿಗೆ ಪಾಸಿಟಿವ್ ದೃಢಪಟ್ಟರೆ ಶಿಡ್ಲಘಟ್ಟ 10, ಬಾಗೇಪಲ್ಲಿ 7, ಚಿಕ್ಕಬಳ್ಳಾಪುರ 4, ಗೌರಿಬಿದನೂರು 4 ಮತ್ತು ಗುಡಿಬಂಡೆಯಲ್ಲಿ 1 ಪ್ರಕರಣ ದಾಖಲಾಗಿರುವ ಹಿನ್ನೆಲೆಯಲ್ಲಿ ಜಿಲ್ಲಾಡಳಿತ ಎಚ್ಚೆತ್ತುಕೊಂಡು ಮುಂಜಾಗ್ರತಾ ಕ್ರಮಗಳನ್ನು ಸಹ ಕೈಗೊಂಡಿದೆ. ಜಿಲ್ಲಾ ಆಸ್ಪತ್ರೆಯಲ್ಲಿ 20 ಬೆಡ್ಗಳನ್ನು ಐಸೋಲೇಷನ್ ಬೆಡ್ಗಳನ್ನಾಗಿ ಪರಿವರ್ತಿಸಿಕೊಂಡಿದ್ದು, ಜೊತೆಗೆ ಸಾರ್ವಜನಿಕ ಆಸ್ಪತ್ರೆಯಲ್ಲಿ 5 ಐಸೋಲೇಷನ್ ಬೆಡ್ಗಳನ್ನು ಎಲ್ಲ ತಾಲೂಕುಗಳಲ್ಲಿ ಸಿದ್ಧಪಡಿಸಿಕೊಂಡಿದ್ದೇವೆ. ಇದುವರೆಗೂ 3 ಮಂದಿ ಮಾತ್ರ ದಾಖಲಾಗಿದ್ದು, ಚಿಕ್ಕಬಳ್ಳಾಪುರದಲ್ಲಿ 2 ಮತ್ತು ಚಿಂತಾಮಣಿಯಲ್ಲಿ 1 ದಾಖಲಾಗಿ ಡಿಸ್ಚಾರ್ಜ್ ಆಗಿ ಮತ್ತೆ ದಾಖಲಾಗಿದ್ದಾರೆ ಎಂದು ವಿವರಿಸಿದರು. ಈಗಾಗಲೇ ರಾಜ್ಯದಲ್ಲಿ COVID-19 ಲಸಿಕಾಕರಣವನ್ನು ಭಾರತ ಸರ್ಕಾರದ ಮಾರ್ಗಸೂಚಿಯಂತೆ ಯಶಸ್ವಿಯಾಗಿ ಅನುಷ್ಠಾನಗೊಳಿಸಲು ಮುಂದಾಗಿದ್ದೇವೆ. ಇತ್ತೀಚೆಗೆ COVID-19 ಪ್ರಕರಣಗಳು ವರದಿಯಾಗುತ್ತಿದ್ದು, ಇನ್ನು ಕೋವಿಡ್ ಲಸಿಕೆಯ ಮುನ್ನೆಚ್ಚರಿಕೆ ಡೋಸ್ ಪಡೆಯದೆ ಉಳಿದಿರುವ 60 ವರ್ಷ ಮೇಲ್ಪಟ್ಟವರು, ಕಡಿಮೆ ರೋಗ ನಿರೋಧಕ ಶಕ್ತಿ ಉಳ್ಳವರು ಮತ್ತು ಆರೋಗ್ಯ ಕಾರ್ಯಕರ್ತರು COVID-19 ಸೋಂಕಿಗೆ ತುತ್ತಾಗುವ ಹೆಚ್ಚಿನ ಅಪಾಯದ ಅಂಚನೆಯಲ್ಲಿರುವ ಈ ಗುಂಪಿನ ಫಲಾನುಭವಿಗಳನ್ನು ಆದ್ಯತೆ ಮೇರೆಗೆ ರಕ್ಷಿಸಬೇಕಾಗಿರುವ ಹಿನ್ನೆಲೆಯಲ್ಲಿ ಸರ್ಕಾರದಿಂದ ಹಂಚಿಕೆಯಾಗಿರುವ ಕೋರ್ಬಿವ್ಯಾಕ್ಸ್ COVID-19 ಲಸಿಕೆಯನ್ನು ಮುನ್ನೆಚ್ಚರಿಕೆ ಡೋಸ್ ಆಗಿ ನೀಡುವ ಸಲುವಾಗಿ ಪರಿಣಾಮಕಾರಿಯಾಗಿ ಬಳಸಲು ಜಿಲ್ಲಾಡಳಿತ ಮಾರ್ಗಸೂಚಿ ಸಹ ಅಳವಡಿಸಿದೆ ಎಂದು ಅವರು ವಿವರಿಸಿದರು. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಕಳೆದ December 20, 2023 ಇಲ್ಲಿವರೆಗೂ 1ನೇ ತಾರೀಕು ನಿನ್ನೆ ಸಾಯಂಕಾಲವರೆಗೆ ನಾವು ನಮ್ಮ ಜಿಲ್ಲೆಯಲ್ಲಿ 1451 ಜನರಿಗೆ ನಾವು ಕೋವಿಡ್ ಪರೀಕ್ಷೆನ ಮಾಡಲಾಗಿರುತ್ತೆ. ಅದರಲ್ಲಿ 37 ಜನ ನಮ್ಮ ಜಿಲ್ಲೆಯವರು ಪಾಸಿಟಿವ್ಸ್ ಬಂದಿದ್ದಾರೆ. ಅದ್ರ ಜೊತೆಗೆ ಹೊರ ಜಿಲ್ಲೆಯಿಂದ 2 ಕೇಸು ಪಾಸಿಟಿವ್ಸ್ನ ನಮ್ಮ ಜಿಲ್ಲೆಯ ಕೇಸು ಹೊರಗಡೆ ಹೋಗಿ ಟೆಸ್ಟ್ ಮಾಡಿಸಿರೋದು 2, ಒಟ್ಟು 39 ಕೇಸು ನಮ್ಮ ಜಿಲ್ಲೆಯಲ್ಲಿ ವರದಿ ಆಗಿರ್ತಕ್ಕಂಥದ್ದು. 1 ಕೇಸ್ ಬಂದ್ಬಿಟ್ಟು ಚಾಮರಾಜನಗರ ಜಿಲ್ಲೆಯಲ್ಲಿ ಡ್ರೈವರ್ ಅವರು ಚಾಮರಾಜನಗರದಲ್ಲಿ ವರದಿಯಾಗಿರ್ತಕ್ಕಂಥ ದಿನಾಂಕ 24ನೇ ತಾರೀಕಂದು.
ಇನ್ನೊಂದು ಕೇಸ್ ಬಂದ್ಬಿಟ್ಟು ನಮಗೆ 30ನೇ ತಾರೀಕು ಬೆಂಗಳೂರು ನಗರ ಜಿಲ್ಲೆಯಲ್ಲಿ ಅವರು ಕಣ್ವ ಡಯಾಗ್ನೋಸ್ಟಿಕ್ ಸೆಂಟ್ರಲ್ಲಿ ಟೆಸ್ಟಿಂಗ್ ಹೋದಾಗ ಅಲ್ಲಿ ಅವರು ಪಾಸಿಟಿವ್ ಬಂದಿರತಕ್ಕಂಥದ್ದು, ಅದು ಕೂಡ ಬೆಂಗಳೂರು ನಗರ ಜಿಲ್ಲೆಯಿಂದ ನಮಗೆ ವರದಿಯಾಗಿರ್ತಕ್ಕಂಥದ್ದು. ಒಟ್ಟು 39 ಕೋವಿಡ್ ಪ್ರಕರಣಗಳು ನಮ್ಮ ಜಿಲ್ಲೆಯಲ್ಲಿ ವರದಿಯಾಗಿದೆ. ಸೊ ಈ ಸಂಬಂಧಪಟ್ಟಂಗೆ ನಮ್ಮಲ್ಲಿರ್ತಕ್ಕಂಥ 5 ಸಾರ್ವಜನಿಕ ಆಸ್ಪತ್ರೆ ತಾಲೂಕಲ್ಲಿ, ಬಾಗೇಪಲ್ಲಿ ಇರ್ಬೋದು, ಗುಡಿಬಂಡೆ ಇರ್ಬೋದು, ಚಿಂತಾಮಣಿ ಇರ್ಬೋದು, ಶಿಡ್ಲಘಟ್ಟ ಮತ್ತು ಗೌರಿಬಿದನೂರು, 5 ಸಾರ್ವಜನಿಕ ಆಸ್ಪತ್ರೆಯಲ್ಲಿ ನಾವು 20 ಬೆಡ್ಗಳನ್ನ ಐಸೋಲೇಷನ್ ಬೆಡ್ ಅಂತ ರೆಡಿ ಮಾಡಿ ಇಟ್ಕೊಂಡಿದ್ವಿ. ಜೊತೆಗೆ ಪ್ರತಿಯೊಂದು ಸಾರ್ವಜನಿಕ ಆಸ್ಪತ್ರೆಯಲ್ಲಿ 5 ಬೆಡ್ಡನ್ನು ICU ಬೆಡ್ಗಳನ್ನಾಗಿ ನಾವು ರೆಡಿ ಮಾಡಿ ಇಟ್ಕೊಂಡಿದ್ವಿ. ಸೊ ಇದುವರೆಗೂ ನಮ್ಮ ಜಿಲ್ಲೆಯಲ್ಲಿ ಒಟ್ಟು 3 ಕೇಸ್ ಅಡ್ಮಿಷನ್ ಆಗಿದೆ. ಈಗ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ 2 ಕೇಸು ಮತ್ತು ಚಿಂತಾಮಣಿಯಲ್ಲಿ 1 ಕೇಸು. ಚಿಂತಾಮಣಿಯಲ್ಲಿ ಈಗ ಆಲ್ರೆಡಿ ಅವನು ಅಡ್ಮಿಟ್ ಆಗಿರ್ತಕ್ಕಂಥದ್ದು ಕೂಡ ಡಿಸ್ಚಾರ್ಜ್ ಆಗಿ ಪುನಃ ವಾಪಸ್ ಅಡ್ಮಿಟ್ ಆಗಿದೆ. ಸೊ ಇದುವರೆಗೂ ತಾಲೂಕು ವೈಸ್ ತಗೊಂಡಾಗ ನಮ್ಮ ಜಿಲ್ಲೆಯಲ್ಲಿ ಚಿಕ್ಕಬಳ್ಳಾಪುರದಲ್ಲಿ 4 ಕೇಸ್ ಪಾಸಿಟಿವ್ಸ್ ಇದೆ. ಬಾಗೇಪಲ್ಲಿ ತಾಲೂಕಿನಲ್ಲಿ ಒಟ್ಟು 7 ಕೇಸು, ಚಿಂತಾಮಣಿ ತಾಲೂಕಿನಲ್ಲಿ 11 ಪ್ರಕರಣಗಳು, ಗೌರಿಬಿದನೂರು ತಾಲೂಕಲ್ಲಿ 4 ಪ್ರಕರಣಗಳು, ಗುಡಿಬಂಡೆ ತಾಲೂಕಿನಲ್ಲಿ 1 ಪ್ರಕರಣ ದೃಢಪಟ್ಟಿದೆ ಮತ್ತು ಶಿಡ್ಲಘಟ್ಟ ತಾಲೂಕಲ್ಲಿ 10. ಒಟ್ಟು 37 ಪ್ರಕರಣಗಳು ನಮ್ಮ ಜಿಲ್ಲೆಯಲ್ಲಿ ದೃಢಪಟ್ಟಿರ್ತಕ್ಕಂಥದ್ದು. ಇದುವರೆಗೂ ಡಿಸ್ಚಾರ್ಜ್ ಆಗಿರ್ತಕ್ಕಂಥದ್ದಂದರೆ ಅವರು ಆರಾಮಾಗಿ ಡಿಸ್ಚಾರ್ಜ್ ಆಗಿರ್ತಕ್ಕಂಥದ್ದು 3 ಪ್ರಕರಣಗಳು. ಆಕ್ಟಿವ್ ಪ್ರಕರಣಗಳು ಬಂದ್ಬಿಟ್ಟು 34 ಪ್ರಕರಣಗಳು ನಮ್ಮ ಜಿಲ್ಲೆಯಲ್ಲಿ ಇವತ್ತಿನ ದಿನಾಂಕದವರೆಗೂ ಆಕ್ಟಿವ್ ಇದೆ. ಸೊ ನಮ್ಮ ಜಿಲ್ಲೆಯಲ್ಲಿರ್ತಕ್ಕಂಥ RT-PCR ಲ್ಯಾಬು, ಏನು ಹಳೆ ಜಿಲ್ಲಾಸ್ಪಿಟಲ್ ಇರತಕ್ಕಂಥ RT-PCR ಲ್ಯಾಬು, ಪ್ರತಿದಿನ 2-2.5 ಸಾವಿರ ಟೆಸ್ಟ್ ಮಾಡಿಸ್ತಕ್ಕಂಥ ಕೆಪಾಸಿಟಿ ಇದೆ. ಸೊ ಅಲ್ಲಿಗೆ ಬೇಕಾಗಿರ್ತಕ್ಕಂಥ 2 ಪ್ರಯೋಗಶಾಲಾ ತಂತ್ರಜ್ಞ ಅಧಿಕಾರಿಗಳನ್ನ ಮತ್ತು 1 ಡೇಟಾ ಎಂಟ್ರಿ ಆಪರೇಟರ್ನ NHM ವತಿಯಿಂದ ಔಟ್ಸೋರ್ಸ್ ಮುಖಾಂತರ ನೇಮಕಾತಿ ಮಾಡಿ ಲ್ಯಾಬನ್ನು ಕೂಡ ಸುಸೂತ್ರವಾಗಿ ನಡೆಯೋದಕ್ಕೆ ನಾವು ಇದು ಮಾಡಿದ್ವಿ. ಮತ್ತು ಪ್ರತಿದಿನ ಸಾಯಂಕಾಲ ತಾಲೂಕು ಮಟ್ಟದಲ್ಲಿ ತಾಲೂಕು ಆಡಳಿತ ವೈದ್ಯಾಧಿಕಾರಿಗಳು ಮತ್ತು ತಾಲೂಕು ಆರೋಗ್ಯಗಳ ಸಭೆಗಳನ್ನ ನಡೆಸಿ ತಾಲೂಕಲ್ಲಿ ಏನೇನು ಆಗ್ತಾ ಇದೆ ಅನ್ನತಕ್ಕಂಥ ವಿಚಾರಗಳನ್ನ ಕೂಡ ಪೂರ್ಣ ಮಾಹಿತಿಯನ್ನು ಪಡೆದು ಅದನ್ನು ಮಾನ್ಯ ಜಿಲ್ಲಾಧಿಕಾರಿಗಳಿಗೂ ಮತ್ತು ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ